ವಾ ಎಲ್ಲ ಹೆಂಗಿದ್ರಿ? ನಮಸ್ಕಾರ ಧನಿಕ್ಲೆ. ಇವತ್ತು ಒಂದು ಸ್ಪೆಷಲ್ ವಿಷಯ ನಿಮ್ಮ ಹತ್ರ ಹೇಳಬೇಕು. ಮೊಸರನ್ನು ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ತೀವಿ? ಅನ್ನಕ್ಕೆ ಹಾಕೋತೀವಿ, ಇನ್ನು ರೈಸ್ ಐಟಮ್ ಪಲಾವು ಇನ್ನೇನಾದರೂ ತೊಗೊಂಡಾಗ ಅದಕ್ಕೆ ಹಾಕೋತೀವಿ, ಪರೋಟಕ್ಕೆ ಹಾಕೋತೀವಿ, ಇನ್ನದೇ ಮೊಸರನ್ನು ಸಕ್ಕರೆ ಹಾಕೊಂಡ್ಬಿಟ್ಟು ತಿಂತೀವಿ. ಇದೆಲ್ಲ ಬಿಟ್ಟು ಮೊಸರನ್ನು ಜಿಲೇಬಿಗೆ ಹಾಕೊಂಡು ತಿಂತಾರಂತೆ, ಗೊತ್ತಾ ನಿಮಗೆ? ಹೆಂಗಿರ್ಬೋದಲ್ಲ ಜಿಲೇಬಿ ಮತ್ತು ಮೊಸರು ಕಾಂಬಿನೇಷನ್, ನನಗೂ ಗೊತ್ತಿಲ್ಲ. ಸೊ ನಾನಿವತ್ತು ಶೇಷಾದ್ರಿಪುರಂ ಕಡೆ ಒಂದು ಸೈಡ್ ಬಂದಿದ್ದೀನಿ, ಇಲ್ಲಿ ಜಿಲೇಬಿಗೆ ಮೊಸರು ಹಾಕ್ಕೊಡ್ತಾರಂತೆ. ಅಂತ ಸ್ಪೆಷಲ್ ಏನಿದೆ, ಆಮೇಲೆ ಅದರಲ್ಲಿ ಟೇಸ್ಟ್ ಹೆಂಗಿದೆ ಇವತ್ತಿನ ಎಪಿಸೋಡಲ್ಲಿ ಹೇಳ್ತೀನಿ. ಬನ್ನಿ ನೋಡೋಣ, ತಿನ್ನೋಣ ಜಿಲೇಬಿ ಮೊಸರು, ಬನ್ನಿ ನೋಡೋಣ. ಸಂಜೆ ಆಗ್ತಿದ್ದಂಗೆ ಚಾಟ್ಸ್ ತಿನ್ಬೇಕು ಅನ್ಸೋದು ಸರ್ವೇ ಸಾಮಾನ್ಯ. ಆದರೆ ಈ ಸಲ ಚಾಟ್ಸಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ನಾನು ಹುಡ್ಕೊಂಡು ಹೋದಾಗ ನನಗೆ ಕಣ್ಣಿಗೆ ಕಾಣಿಸಿದ್ದು ಶೇಷಾದ್ರಿಪುರಮ್ಮಲ್ಲಿರುವ ಈ ಒಂದು ಚಾಟ್ಸ್ ಸೆಂಟ್ರು. ಇದು ಆ್ಯಕ್ಚುಲಿ ಜಿಲೇಬಿ ಮೊಸರು ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ಕೊಡ್ತಾರೆ ಒಂದು ಜಿಲೇಬಿಗೆ ಮೊಸರು ಹಾಕ್ಬಿಟ್ಟು, ಆ ಟೇಸ್ಟು ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಹಾಗೆ ಡಿಫ್ರೆಂಟ್ ಆಗಿರೋ ಈ ಮೊಸರು ಜಿಲೇಬಿ ಜೊತೆ ಬೇರೆ ಚಾಟ್ಸು ಇಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಅಂತೆ. ಸರಿ, ಹಾಗಾದರೆ ಎಲ್ಲ ಒಂದು ಸಲ ಟೇಸ್ಟ್ ನೋಡೋಣ ಅಂತ ಹೋದ್ವಿ. ಹಾಗೆ ಇಲ್ಲಿ ಸಮೋಸ ಇದೆ, ಕಚೋರಿ ಇದೆ, ದಹಿ ಪುರಿ ಇದೆ, ಸಮೋಸ ಪಾವ್ ಇದೆ, ವಡಾಪಾವ್, ಸೇವ್ ಪುರಿ, ಹೀಗೆ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಚಾಟ್ಸ್ ಇವ್ರು ಮಾಡ್ತಾರೆ. ಅದರಲ್ಲೂ ಇವ್ರದ್ದು ಕಚೋರಿನೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಫೇಮಸ್ ಅಂತಲೇ ಹೇಳಬೇಕು. ಇಷ್ಟೆಲ್ಲ ಆದಮೇಲೆ ನಾನಂತೂ BC ಜಿಲೇಬಿಗೆ ಮೊಸರು ಹಾಕೊಂಡು ತಿನ್ನೋಕ್ಕೆ ಕಾಯ್ತಾ ಇದ್ದೆ. ಒಂದು ಟೇಸ್ಟ್ ನೋಡೋಣ ಅಂತ ಒಂದು ಪ್ಲೇಟ್ ಆರ್ಡ್ರ್ ಕೂಡ ಮಾಡಿದೆ. BC ಆ ಜಿಲೇಬಿ ತೆಗಿತಾರೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ರೆ ಅದಕ್ಕೆ ಒಳ್ಳೆ ಮೊಸರು, ಉಪ್ಪು, ಖಾರ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದರೆ ತಿನ್ನೋಕ್ಕಂತೂ ನಾನು ಕಾಯ್ತಾ ಇದ್ದೆ. ಅಂತೂ ಇಂತೂ ಕಾಯ್ತಾ ಇದ್ದ ಮೊಸರು ಜಿಲೇಬಿ ಬಂದೇ ಬಿಡ್ತು. ಬನ್ನಿ ತಿನ್ನೋಣ, ಟೇಸ್ಟ್ ಮಾಡೋಣ, ಹೆಂಗಿದೆ ನೋಡೋಣ. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಕೆಳಗೆ ಫುಲ್ ಜಿಲೇಬಿ ಇದೆ, ಮೇಲೆ ಫುಲ್ ಮೊಸರು ಇದೆ. ಒಂದು ಬೈಟ್ ನೋಡೋಣ. ಏನು ಟೇಸ್ಟ್ ಇದು, ನಿಜಕ್ಕೂ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಜಿಲೇಬಿ, ಅದಕ್ಕೆ ಮೊಸರು, ಆಮೇಲೆ ಖಾರ ಚಟ್ನಿ, ಈರುಳ್ಳಿ, ಸ್ವಲ್ಪ ಮಿಕ್ಸ್ಚರು, ಕೊತ್ತಂಬರಿ ಸೊಪ್ಪು ಜೆಲ್ಲ ಹಾಕ್ಕೊಟ್ಟಿದ್ದಾರೆ. ಡಿಫ್ರೆಂಟ್ ಆಗಿದೆ ಟೇಸ್ಟು. ನೋಡಿದ್ರೆ ನಾವು ಇಮ್ಯಾಜಿನ್ ಮಾಡ್ತೀವಿ ಮೊಸರು ಜಿಲೇಬಿ ಅಪ್ಪ ಅಂತ, ಬಟ್ ಇದು ತುಂಬಾ ಟೇಸ್ಟ್ ಇದೆ. ಆಮೇಲೆ ಏನೋ ಡಿಫ್ರೆಂಟ್ ಫ್ಲೇವರ್, ಒಂಥರ ನಿಮಗೆ ಹುಳಿ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆದ ಫ್ಲೇವರ್ ಕೊಡ್ತಿದೆ. ನಿಜಕ್ಕೂ ಹೇಳ್ತಿದ್ದೀನಿ ಅಲ್ಟಿಮೇಟ್ ಆಗಿದೆ. ನಾವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಜಿಲೇಬಿಗೆ ಮೊಸರು ಹಾಕಿದ್ರೆ ಈ ಥರ ಟೇಸ್ಟ್ ಬರುತ್ತೆ ಅಂತ. ಭಾಳ ಕೇಳ್ಪಟ್ವಿ ಸರ್, ಇದೊಂದೇನು ಜಿಲೇಬಿ ಹಾಗೆ ಮೊಸರು ಹಾಕಿ ಕೊಡ್ತೀರಾ ಅಂತ. ತುಂಬಾನೇ ಟೇಸ್ಟ್ ಇದೆ. ಈ ಒಂದು ಥಾಟ್ ಹೆಂಗೆ ಬಂತು ಅಂತ ನಿಮಗೆ, ಈಗ ಮೊಸರನ್ನ ಸ್ವೀಟ್ ಜಿಲೇಬಿಗೆ ಹಾಕೋ ಥಾಟ್ ಹೆಂಗೆ ಬಂತು ಸರ್? ಇದು ನಾರ್ತ್ ಈಸ್ಟ್ ಕಡೆ ಎಲ್ಲ ಸುಮ್ಮನೆ ಫೆಮಿಲಿಯರ್ ಅಂದರೆ ಜಾಸ್ತಿ ಜನ ಬೆಳಗ್ಗೆ ತಿಂತಾರೆ. ದಹಿ ಜಿಲೇಬಿ ಅಂದರೆ ಕೋಲ್ಡ್, ಅಲ್ಲಿ ಬೆಣ್ಣೆ ಥರ ಇರುತ್ತೆ ಮೊಸರು ಗಟ್ಟಿಗಟ್ಟಿಯಾಗಿ, ಅದನ್ನು ಹಾಟ್ ಜಿಲೇಬಿ ಮೇಲೆ ಹಾಕ್ತಾರೆ, ಹಾಕಿ ಹಂಗೆ ನಾರ್ಮಲ್ ಆಗಿ. ನಾವೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅದ್ರ ಮೇಲೆ ಡ್ರೈ ಮಸಾಲಾಸು, ಈ ಪೌಡರ್ ಮಸಾಲ ಎಲ್ಲ ಬರುತ್ತಲ್ಲ ಅವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಸರ್. ಇನ್ನೇನಿಲ್ಲ ಅಂದ್ರೆ ಇವಾಗ ಜಿಲೇಬಿ ಎಲ್ಲ ಕಡೆ ಸಿಗುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ ಜಿಲೇಬಿ ಮಸಾಲೆ. ಸಮ್ಮರ್ಗೂ ಒಂದು ಸ್ವಲ್ಪ ಕೋಲ್ಡ್ ಆಗಿರೋ ಮೊಸರು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಕಸ್ಟಮರ್ಸ್ ಎಲ್ಲಾರ್ಗೂ ಇಷ್ಟ ಆಗಿದೆ. ಸರ್ ಇನ್ನೊಂದ್ ಏನ್ ಕೇಳ್ಬೇಕಂದ್ರೆ, ಜಿಲೇಬಿನೂ ಸ್ವೀಟು, ಈ ಕಡೆ ಮೊಸರು ಸ್ವೀಟು, ನಾನು ತಿಂದೆ, ಅದು ಓವರ್ ಸ್ವೀಟ್ ಆಗ್ಬೋದು ಅಂತ ನಾನು ಅನ್ಕೊಂಡೆ, ಬಟ್ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ದೀರಾ, ಯಾವ ರೀತಿ ಅದು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ? ಸರ್ ಮೊಸರು ಅನ್ನೋದು ಈಗ ಅದು ಸ್ವಲ್ಪ ಸಪ್ಪೆ ಇರುತ್ತೆ, ಸಪ್ಪೆ ಮೊಸರು, ಆಮೇಲೆ ಈ ಖಾರ ಮತ್ತೆ ಸ್ವೀಟ್ ಹಾಕಿದ್ಮೇಲೆ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಖಾರ ಚಟ್ನಿ ಜಾಸ್ತಿ ಹಾಕ್ತೀವಿ ಅದಕ್ಕೆ ಸ್ವೀಟ್ನೆಸ್ ಹೋಗ್ಬಿಡುತ್ತೆ.
ಮತ್ತೆ ಜಿಲೇಬಿ ಬಂದು ಬೆಲ್ಲದ ಜಿಲೇಬಿ ಯೂಸ್ ಮಾಡೋದು ನಾವು, ಶುಗರ್ ಅನ್ನೋದನ್ನ ಯೂಸ್ ಮಾಡಲ್ಲ ಅದರಲ್ಲಿ. ಬೆಲ್ಲದ ಜಿಲೇಬಿ ಇರೋದ್ರಿಂದ ಸ್ವೀಟ್ನೆಸ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ, ಯಾವ್ದು ಸ್ಪೆಷಲ್ಲು ಅನ್ನೋದಾದ್ರೆ ಸರ್? ಮೂಂಗ್ ದಾಲ್ ಕಚೋರಿ ಇದೆ, ಸಮೋಸ ಇದೆ, ವಡಾಪಾವ್ ಇದೆ, ಪನ್ನೀರ್ ಸಮೋಸ ಇದೆ, ಮಸಾಲೆ ಇದೆ, ಸಮೋಸ ಮಸಾಲೆ, ತುಂಬಾ ವೆರೈಟಿ ಐಟಮ್ಸ್ ಇದೆ ಸರ್ ಲಿಸ್ಟ್ ಅಲ್ಲಿ. ಎಲ್ಲ ಐಟಮು ಬಿಸಿ ಬಿಸಿಯಾಗಿ ಮಾಡ್ತೀವಿ, ಯಾವುದು ಮಾರ್ಕೆಟ್ ಐಟಮ್ ಯೂಸ್ ಮಾಡಲ್ಲ, ಎಲ್ಲ ಇಲ್ಲೇ ಪ್ರಿಪೇರ್ ಮಾಡೋವಂಥದ್ದು, ಯಾವುದನ್ನು ನಿಮಗೆ ಹೊರಗಡೆಯಿಂದ ತಗೊಂಡ್ಬಂದು ಮಾರೋ ಥರ ಇಲ್ಲ. ಜಿಲೇಬಿ ಅಂತೂ ನಿಜಕ್ಕೂ ಸೂಪರ್ ಆಗಿತ್ತು. ಅದೇ ರೀತಿ ನೀವಿಲ್ಲಿ ಬಂದರೆ ಪನ್ನೀರ್ ಸಮೋಸ ಮಸ್ಟ್ ಅಂಡ್ ಶೂ ಟ್ರೈ ಮಾಡಿ. ಅದೇ ರೀತಿ ಕಚೋರಿ ಅಂತೂ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಕಚೋರಿನೂ ಟ್ರೈ ಮಾಡಿ. ಅದೇ ರೀತಿ ವಡಾಪಾವ್ ಅಂತೂ ಇನ್ನೂ ಟೇಸ್ಟ್ ಆಗಿದೆ ಅಂತಲೇ ಹೇಳಬೇಕು. ಟೋಟಲಿ ಹೇಳೋದಾದರೆ ಇಲ್ಲಿ ಸಿಗೋ ಪ್ರತಿ ಐಟಮ್ ಕೂಡ ಡಿಫ್ರೆಂಟ್ ಟೇಸ್ಟ್ ಇದೆ. ಆ್ಯಕ್ಚುಲಿ ನಾನು ಎಷ್ಟೊಂದು ಕಡೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೀನಿ ಮಸಾಲಾ ಪುರಿ, ಇವತ್ತು ನಮ್ಮ ಫ್ರೆಂಡ್ಸ್ ಹೇಳಿರೋದ್ರಿಂದ ಹಂಗಾಗಿ ಇಲ್ಲಿ ಬಂದು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಅಂದರೆ ಡಿಫ್ರೆಂಟ್ ಟೇಸ್ಟು ಮಸಾಲಾ ಪುರಿನ, ಡಿಫ್ರೆಂಟ್ ಟೇಸ್ಟು ಬೇರೆ ಕಡೆ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟು. ಜಿಲೇಬಿ ಮಸಾಲಾ ಅಂತೂ ಸೂಪರ್ ಆಗಿ ಅಲ್ಟಿಮೇಟ್. ಅದೇ ಕಡೆ ಮಾಡೋದವರು ಜಿಲೇಬಿ ಮಸಾಲಾ ಅಂದರೆ ಇಲ್ಲೇ ಹುಡ್ಕೊಂಡ್ಬರ್ಬೇಕು. ನಾವು ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಅಂದರೆ ಜಿಲೇಬಿ ಮಸಾಲಾ ಟ್ರೈ ಮಾಡಿದ್ದು ಒಂದು ಎರಡು ಮೂರು ಸಲ ಮಾಡಿದ್ದೀನಿ, ಬಟ್ ಅಲ್ಟಿಮೇಟಾಗಿ ಮಾಡ್ತಾರೆ. ಬಟ್ ಬೇರೆದೂ ಅಷ್ಟೇ, ಸೇವ್ ಪುರಿ ಆಗಲಿ ದಹಿ ಪುರಿ ಆಗಲಿ ಕಚೋರಿ ಎಲ್ಲ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಓಕೆ, ನೋಡಿದ್ರಲ್ಲ ಜಿಲೇಬಿ ಮತ್ತು ಮೊಸರು ಕಾಂಬಿನೇಷನ್ ಅಲ್ಟಿಮೇಟ್ ಆಗಿತ್ತು. ಹಾಗೆ ಇನ್ನೂ ಇಲ್ಲಿ ಸುಮಾರು ಮಸಾಲೆ ಪೂರಿ ಕಚೋರಿ ಇದು ಎಲ್ಲ ಇದೆ. ಸೊ ಟೋಟಲ್ ಟೇಸ್ಟ್ ಎಲ್ಲನೂ ಸೂಪರ್ ಆಗಿದೆ. ಬಟ್ ನಾನು ಇಲ್ಲಿ ನಿಜವಾಗಿ ಹೇಳ್ತೀನಿ, ನಿಮ್ಗೆ ರೆಫರ್ ಮಾಡ್ತೀನಿ, ನೀವು ಬನ್ನಿ ಅನಿಸುತ್ತೆ ಯಪ್ಪ ಜಿಲೇಬಿ ಮೊಸರು ಹೆಂಗಪ್ಪ ಇರುತ್ತೆ ಅಂತ. ಬಟ್ ಇಲ್ಲ, ತುಂಬಾ ಚೆನ್ನಾಗಿದೆ, ನೀವು ಬನ್ನಿ ತಿನ್ನಿ, ಅವಾಗ ನಿಮಗೆ ಅದೆರಡರ ಕಾಂಬಿನೇಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಪೆಷಲ್. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.